ಹಲೋ, ಹೆಲೋ ಸರ್, ತ್ರಿಶೂಲ್ ಅವರಾ? ಹೌದು. ಸರ್, ನಿಮಗೊಂದು ಕೊರಿಯರ್ ಇತ್ತು. ಕೊರಿಯರಾ? ಹೌದು ಸರ್, ನಿಮಗೊಂದು ಕೊರಿಯರ್ ಇತ್ತು ಯಾರು ಕಳಿಸಿದ್ದು? ಸರ್. ಅದು ಇಬ್ಬನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದು. ಇಬ್ಬನಿನ? ಹೌದು ಸರ್, ಇಬ್ಬನಿ ಕೂರ್ಗ್. ಹಾಂ, ಸರಿ ಸರಿ, 5 ನಿಮಿಷದಲ್ಲಿ ಬರ್ತೀನಿ ಸರ್. ತಗೊಂಬನ್ನಿ, ಇದ್ದೀನಿ ಮನೇಲಿ. ಓಕೆ ಸರ್, ಓಕೆ ಸರ್. ಓಕೆ. ಇಬ್ಬನಿನ ಇಬ್ಬನಿ ನಂಗೆ ಎಂತ ಕೊರಿಯರ್ ಕಳಿಸುತ್ತೆ? ಹಲೋ, ಹಲೋ. ಕೊರಿಯರ್ ಕಳಿಸಿದ್ಯಾ ನಂಗೆ? ನಾನಾ? ಇಲ್ಲಪ್ಪ. ಮತ್ತೆ ಕೊರಿಯರ್ ಬಾಯ್ ಕಾಲ್ ಮಾಡ್ತು, ಇಬ್ಬನಿಂದು ಕೊರಿಯರ್ ಹುಟ್ಟು ತಿಳಿ. ನನಗೆ ಹುಚ್ಚ ನಿಮಗೆ ಕೊರಿಯರ್ ಕಳಿಸಿಕೆ. ಸರಿ ಸರಿ, ಓಕೆ. ಹ್ಞೂ, ಬಾಯ್. ಅಲ್ಲ, ಇಬ್ಬನಿ ಕೊರಿಯರ್ ಕಳಿಸಿದ್ಲೆ, ಅವ ಇಬ್ಬನಿಂದ ಕೊರಿಯರ್ ಅಂತ ಹೇಳ್ತು. ಬೇರೆ ಯಾವ್ದಾರ ಇಬ್ಬನಿ ಅಂತ ಹೇಳೋ ಕೂಡ ಕೊರಿಯರ್ ಕಳಿಸಿತ? ಏನ್ ಬಾವಾ, ಹಾ, ಹಂದಿಗೆಪ್ಪು ಬಂದು ಪ್ಲೇಟಿಗೆ ಬೀತ ಬಾತ್ ಕಂಡದೆ ಸರ್. ಕೊರಿಯರ್ ಸರ್. ಮತ್ತೆ ಇಬ್ಬನಿ ಕಳಿಸಿದ? ಹಾಂ ಸರ್, ಇಬ್ಬನಿ. ಗೊತ್ತಾಯ್ತು, ಗೊತ್ತಾಯ್ತು. ಓ ಟಿ ಪಿ ಹೇಳಿ ಸರ್. ಓ ಟಿ ಪಿ? ಹಾಂ. 110 110 110 110 ಕೊಡಿ, ತಗೊಳ್ಳಿ ಸರ್. ಮಡ್ಕಿರ್ಲಿ, ಎಲ್ಲಿ ಬಾವ? ಹಲೋ, ಇಬ್ಬನಿ ಕೂರ್ಗ್ ಕಾಫಿ ಪ್ರಾಡಕ್ಟ್ಸ್ ಗೂಡೆಲ್ಲ ಗೊತ್ತು, ಫೋನ್ ಮಾಡಿ ಹೇಳೋಣ. ಇಬ್ಬನಿ ಫ್ರಮ್ ದ ಲ್ಯಾಂಡ್ ಆಫ್ ಕೂರ್ಗ್. ಹೇ ಬಾಸ್, ಇಬ್ಬನಿ ಕೂರ್ಗವು ಕಾಫಿ ಸ್ಟಾರ್ಟರ್ ಕಿಟ್ ಕಳಿಸ್ಯಾಳೋ, ಸ್ಮೆಲ್ ಮಾತ್ರ ಘಮ ಘಮ ಅಂತ ಹೊಡೆ ತೊಟ್ಟು ಭಾರಿ ಲಾಯ್ಕುಟ್ಟು ಸ್ಮೆಲ್. ಸೊ ಇದರ ಒಳಗೆ ಎಂತ ಲುಟ್ಟು ಹೇಳಿ ನಂಗೆ ಗೊತ್ತಲೆ, ಆದರೆ ಇದಕ್ಕೆ ಓಪನ್ ಮಾಡಿ ನೋಡೋಕೆ. ಸೊ ಯಾಕೆಲ್ಲ ಲೇಟ್ ಮಾಡೋದು? ಅನ್ಪ್ಯಾಕ್ ಮಾಡಿ ನೋ. ಸೊ ನನ್ನ ಕೈಲಿಟ್ಟು ಇಬ್ಬನಿ ಕೂರ್ಗವ್ ಕಳಿಸಿದ ಸ್ಟಾರ್ಟರ್ ಕಿಟ್. ಸೊ ಪ್ಯಾಕ್ ಮೇಲೆ ಬರೆದಿಟ್ಟು ಇಬ್ಬನಿ ಫ್ರಮ್ ದ ಲ್ಯಾಂಡ್ ಆಫ್ ಕೂರ್ಗ್ ಅಂತ ಹೇಳಿ. ಸೊ ವೈ ಲೇಟ್, ಲೆಟ್ಸ್ ಓಪನ್ ದ ಸ್ಟಾರ್ಟರ್ ಕಿಟ್. ಸೊ ಇನ್ನು ಸ್ಟಾರ್ಟರ್ ಕಿಟ್ನ ಓಕೆ ಓಪನ್. ವೆಲ್, ಫಸ್ಟಿಗೆ ನೋಡಿ. ಸೊ ಇಬ್ಬನಿ ಕಾಫಿ ಅವ್ರದ್ದು ಇನ್ಸ್ಟೆಂಟ್ ಕಾಫಿ ಪ್ಯಾಕ್ ಉಟ್ಟು, ಆ್ಯಂಡ್ ಇದರಲ್ಲಿ ಬರೆದಿಟ್ಟು ಹೇ ತ್ರಿಶೂಲ್ ಇಬ್ಬನಿ ಫ್ರಮ್ ದ ಲ್ಯಾಂಡ್ ಆಫ್ ಕೂರ್ಗ್ ಆ್ಯಂಡ್ ಇದು ಇಬ್ಬನಿ ಕಾಫಿ ಇನ್ಸ್ಟೆಂಟ್ ಕಾಫಿ ಕಳಿಸ್ಯಾಳೋ. ಸೊ ಗ್ರೋನ್ ನ್ಯಾಚುರಲಿ ರೋಸ್ಟೆಡ್ ಇನ್ ಕೊಡಗು, ಅ ಫ್ರೆಶ್ ಬ್ಲೆಂಡ್ ಆಫ್ ಸ್ಮೂತ್ ಆ್ಯಂಡ್ ಅವೇಕ್ನಿಂಗ್ ಫ್ಲೇವರ್ ಟು ಸ್ಟಾರ್ಟ್ ಯುವರ್ ಮಾರ್ನಿಂಗ್. ಸೊ ಮಾರ್ನಿಂಗ್ ಕುಡಿಯೋಕ್ಕೆ ಭಾರಿ ಒಳ್ಳೆ ಕಾಫಿ ತಿಳಿ ಬರೆದಿಟ್ಟು ಪ್ಯಾಕ್ ಮೇಲೆ. 100% ಪ್ಯೂರ್, 100 ಗ್ರಾಮ್ ಪ್ಯಾಕ್ ಇದೆ, 100 ಗ್ರಾಮ್ನ ಪ್ಯಾಕ್ ಇದೆ. ಆ್ಯಂಡ್ ಇದರ ಇನ್ಸ್ಟೆಂಟ್ ಕಾಫಿ ಮಾಡೋದು ಹೆಂಗೆ ಅಂಥೇಳಿ ಒಂದು ರೆಸಿಪಿ, ಅಂದರೆ ಇದರ ಒಂದು ಪ್ರೊಸೀಜರ್ ಕಾಫಿ ಮಾಡೋದು ಹೆಂಗೆ ಅಂಥೇಳಿ ಕೂಡ ಹಿಂದೆ ಅವು ಪಿನ್ ಮಾಡ್ಯಾಳೋ. ಇದು ಪ್ಯಾಕ್ ಆದಮೇಲೆ 6 ಮಂತ್ಸ್ ನೀವು ಯಾಗ ಬೇಕಾದ್ರೆ ಯೂಸ್ ಮಾಡೋಕ್ಕೆ. ಆ್ಯಂಡ್ ಇದರಲ್ಲಿ ಒಂದು 100 ಗ್ರಾಮ್ ಪ್ಯಾಕ್ಗೆ 105 ರೂಪಾಯಿ, ಎಲ್ಲ ಟ್ಯಾಕ್ಸ್ ಸೇರಿಸಿ 105 ರೂಪಾಯಿ ಇದಕ್ಕೆ ರೇಟ್ ಇರೋದು ಮಾರ್ಕೆಟ್ಲಿ. ಸೊ 105 ರೂಪಾಯಿ ಕೊಟ್ಟು ನೀವು ತಗೊಳಕ್ಕೆ, ಪ್ಯಾಕ್ ಆದ ಮೇಲೆ 6 ತಿಂಗಳು ಯಾಗ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ. ಆ್ಯಂಡ್ ಹಾಗೆ ಈ ಒಂದು ಕಾಫಿ ಮ್ಯಾನುಫ್ಯಾಕ್ಚರ್ ಅದು ಎಲ್ಲಿಂದ ಹೇಳಿದ್ರೆ ಕಾಣ್ಬಿಳೆ ಬೈಚನಹಳ್ಳಿ, ನಮ್ಮ ಕಾಣ್ಬಿಳೆ ಪೋಸ್ಟ್, ಶುಂಟಿಕೊಪ್ಪ, ಸೋಮರಪೇಟೆ ತಾಲೂಕು, ಕೊಡಗು, ಇಲ್ಲಿ ಈ ಒಂದು ಕಾಫಿ ಮ್ಯಾನುಫ್ಯಾಕ್ಚರ್ ಅದೇ. ಸೊ ಹಾಗೆ ಇದರಲ್ಲಿರುವ ಇನ್ನೊಂದು ಪ್ಯಾಕ್ ಯಾವುದು ಅಂತ ಹೇಳಿದ್ರೆ ಇದರ ಮೇಲೆ ಬರೆದುಟ್ಟು ಹೇ ತ್ರಿಶೂಲ್ ಇಬ್ಬನಿ ಫ್ರಮ್ ದ ಲ್ಯಾಂಡ್ ಆಫ್ ಕೂರ್ಗ್ ಅಂತ ಹೇಳಿ. ಇದು ಪ್ಯೂರ್ ಅರೇಬಿಕಾ, ಸೊ ಪ್ಯೂರ್ ಅರೇಬಿಕಾ ಕಾಫಿ ಇದು. ಆ್ಯಂಡ್ ಎನ್ಶೂರ್ ಯುವರ್ ಮಾರ್ನಿಂಗ್ ರೂಟೀನ್ ಆಲ್ವೇಸ್ ಗೆಟ್ಸ್ ದ ಬೂಸ್ಟ್ ಇಟ್ ರಿಕ್ವೈರ್ಸ್ ವಿತ್ ರಿಚ್ ಆ್ಯಂಡ್ ಸುಪೀರಿಯರ್ ಫ್ಲೇವರ್ ಆ್ಯಂಡ್ ಅರೋಮಾ. ಆ್ಯಂಡ್ ಅರೋಮಾ ಅಂತ ಹೇಳ್ದಂಗೆ ಪ್ಯಾಕೇಜ್ ಓಪನ್ ಮಾಡ್ತಾ ಇದ್ದಂಗೆ ಸ್ಮೆಲ್ ಭಾರಿ ಲಾಯ್ಕೋ ಬರ್ತೊಟ್ಟದಂಗೆ. ಆ್ಯಂಡ್ ಒಂದು ಕಾಫಿ ಸ್ಮೆಲ್ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಆ ಒಂದು ಪರಿಮಳ, ಅದರ ಕೇಳುವಂಥ ಒಂದು ಲೈಕ್ ಆ ಪರಿಮಳನ ತಗೊಳ್ಳುವಂಥ ಒಂದು ಅದರ ಮಜಾನೇ ಬೇರೆ ಅಲ್ಲ. ಆ್ಯಂಡ್ ಇದು ಅರೇಬಿಕಾ ಕಾಫಿ ಪುಡಿ. ಆ್ಯಂಡ್ ಇದನ್ನು ಕೂಡ ಬೆಸ್ಟ್ ಬಿಫೋರ್ 6 ಮಂತ್ಸ್ ಫ್ರಮ್ ಪ್ಯಾಕೇಜಿಂಗ್ ಇದೆ. ಆ್ಯಂಡ್ ಹಾಗೆ ಇದರ ರೇಟು 90 ರೂಪಾಯಿ, 100 ಗ್ರಾಮ್ನ ಪ್ಯಾಕೆಟಿಗೆ 90 ರೂಪಾಯಿ ಒಟ್ಟು ಮಾರ್ಕೆಟ್ಲಿ. ಆ್ಯಂಡ್ ಇದರಲ್ಲೂ ಹಿಂದೆ ನಿಮಗೆ ಹೆಂಗೆ ಮಾಡ್ದು ಫಿಲ್ಟರ್ ಕಾಫಿ ಹೆಂಗೆ ಮಾಡ್ದು ಅಂತ ಹೇಳಿ ಇದರಲ್ಲಿ ಬರ್ದೋಳು ಬರೀ ಲೈಕ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ಯಾಳು ಇದರಲ್ಲಿ. ಆ್ಯಂಡ್ ಹಾಗೆ ಇನ್ನೊಂದು ಸಣ್ಣ ಪ್ಯಾಕೇಜ್ ಇಟ್ಟು ಇದು ಕೊಡಗು ಬ್ಲೆಂಡ್. ಸೊ ಇದರಲ್ಲೂ ಬರ್ದೋಳ ಹೇ ತ್ರಿಶೂಲ್ ಅಂತೇಳಿ. ಸೊ ಗ್ರೌನ್ ಇನ್ ದ ಎಸ್ಟೇಟ್ಸ್ ಆಫ್ ಕೊಡಗು ಇನ್ ದ ವೆಸ್ಟರ್ನ್ ಗಾಟ್ಸ್, ಬ್ಲೆಂಡ್ ಆಫ್ ಅರೇಬಿಕಾ ಆ್ಯಂಡ್ ರೋಬೋಸ್ಟೋ
ದ್ಯಾಟ್ ಈಸ್ ವರ್ಸಟೈಲ್ ಅಂದರೆ ಇದರಲ್ಲಿ ಅರೇಬಿಕ ಮತ್ತು ರೋಬಸ್ಟ ಎರಡು ಬ್ಲೆಂಡ್ ಆಗಿಟ್ಟು ಆ್ಯಂಡ್ ಸ್ಮೂತ್ ಆ್ಯಂಡ್ ಎನ್ ಅವೇಕ್ನಿಂಗ್ ಫ್ಲೇವರ್ ಟು ಸ್ಟಾರ್ಟ್ ಯುವರ್ ಮಾರ್ನಿಂಗ್. ಇದು ಕೂಡ ಬೊಳ್ಪಿಗೆದ್ದು ಕುಡಕ್ಕೆ ಭಾರಿ ಲಾಯಕ್ಕಿದ್ದದೆ. ಆ್ಯಂಡ್ ಇದು ಆ್ಯಕ್ಚುಲಿ 100 ಗ್ರಾಮ್ನ ಪ್ಯಾಕಿಗೆ 78 ರೂಪಾಯಿ ಇಟ್ಟು. ಸೊ ಇದು ಕೂಡ ಅಷ್ಟೇ, ನಿಮಗೆ ಪ್ಯಾಕೇಜ್ ಆಗಿ 6 ತಿಂಗ ಯಾಗಬೇಕಾದ್ರೆ ಯೂಸ್ ಮಾಡಿಕೊಳ್ಳೋಕ್ಕೆ. ಇದರಲ್ಲೂ ಹಿಂದೆ ಆ ಒಂದು ಸ್ಟೆಪ್ಸ್ ಬರೆದೋಳ, ಪ್ರೊಸೀಜರ್ ಬರೆದೋಳ ಹೆಂಗೆ ಮಾಡಿದ್ರು ಕಾಫಿ ಅಂತ ಹೇಳಿ. ಸೊ ನೀವೇ ಮನೇಲಿ ಮಾಡಿಕೊಂಡು ಕುಡಿಯೋಕ್ಕೆ. ಸೊ ಈ ಒಂದು ಸ್ಟಾರ್ಟರ್ ಕಿಟ್ಲಿ ಇದು 3ರ ನನಗೆ ಕಳಿಸೋಳು. ಸೊ ನನ್ನ ಕೈಯಲ್ಲಿ 3 ಕಾಫಿ ಪ್ಯಾಕೆಟ್ ಇಟ್ಟು, ಒಂದು ಕೊಡಗು ಬ್ಲೆಂಡ್, ಮತ್ತೊಂದು ಪ್ಯೂರ್ ಅರೇಬಿಕಾ, ಮತ್ತೊಂದು ಇನ್ಸ್ಟೆಂಟ್ ಕಾಫಿ. ಸೊ ಇನ್ಸ್ಟೆಂಟ್ ಕಾಫಿ ಆ್ಯಂಡ್ ಕೊಡಗು ಬ್ಲೆಂಡ್ನ ಸೈಡ್ಲಿಸಿ ನಾ ಇಂದು ಪ್ಯೂರ್ ಅರೇಬಿಕಾ ಈ ಕಾಫಿನ ಇಂದಿನ ಟ್ರೈ ಮಾಡ್ತೋಳೆ. ಆ್ಯಂಡ್ ಹೆಂಗೆ ಟೇಸ್ಟ್ ಇಟ್ಟು ಲೆಟ್ಸ್ ಟ್ರೈ ಅಲ್ಲ, ಯಾಕೆಂದ್ರೆ ಆಲ್ರೆಡಿ ಈ 3 ಪ್ಯಾಕ್ನ ಕೈಲಿ ಹಿಡ್ಕೊಂಡು ಇರ್ಕನ್ನ ಬರ್ತಾ ಇರುವಂಥ ಒಂದು ಅರೋಮಾ, ಆ ಒಂದು ಪರಿಮಳ ಉಟ್ಟಲ್ಲ, ಭಾರಿ ಲಾಯ್ಕ ಮೂಗಿಗೆ ಹೊಡೆತೊಟ್ಟು. ಆ್ಯಂಡ್ ನನ್ನ ರೂಮ್ ಫುಲ್ ಕಾಫಿ ಕಾಫಿ ಒಂದು ಫ್ರ್ಯಾಗ್ರೆನ್ಸ್ ಬರ್ತಾ ಉಂಟು. ಆ್ಯಂಡ್ ಫ್ರ್ಯಾಗ್ರೆನ್ಸ್ ಬಾರಿ ಲೈಕ್ ಉಟ್ಟು ಒಂದು ಅರೋಮ ಕಾಫಿ ಇದೆ. ಸೊ ಲೆಟ್ಸ್ ಟ್ರೈ ದಿಸ್ ಪ್ಯೂರ್ ಅರೇಬಿಕಾ. ಸೊ ಫಸ್ಟಿಗೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಸಿ ಎರಡು ದೊಡ್ಡ ಕಪ್ ನೀರನ್ನ ಕುದಕಿಸೋಕು ಆ್ಯಂಡ್ ಇದು ಲಾಯ್ಕು ಕುದಿಯೋಕು. ಇಂದು ನಾವು ಪ್ಯೂರ್ ಅರೇಬಿಕಾ ಕಾಫಿ ಟ್ರೈ ಮಾಡ್ತಾಳೆ. ಆ್ಯಂಡ್ ಯಾ ಇದರಲ್ಲಿ ಬರ್ದೋಳ ಫಸ್ಟು ಒಂದು ಇದರೊಳಗೆ ಈ ಥರ ಒಂದು ಜಾರ್ ಇದ್ದದ, ಇದರೊಳಗೆ 4 ಟೇಬಲ್ ಸ್ಪೂನ್ ಕಾಫಿ ಹುಡಿ ಹಾಕೋದು. ಸೊ 4 ಟೇಬಲ್ ಸ್ಪೂನ್ ಕಾಫಿ ಹುಡಿ ಹಾಕಿ ಆದ ಮೇಲೆ ಬಾಯ್ಲಿಂಗ್ ಸ್ಟೇಜಲ್ಲಿರುವ ಹಾಟ್ ವಾಟರ್ ಹಾಕೋಕೆ ಇದಕ್ಕೆ. ನನಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾ ಈ ಒಂದು ಬೆಲ್ಲ ಹಾಕ್ತಾಳೆ. ಸೊ ಇದರ ಈಗ ಲಾಯ್ಕ ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಸೊ ಇದಕ್ಕೆ ಮುಚ್ಚಿಸೋಕು. ಸೊ 5 ನಿಮಿಷ ಇದು ಹಿಂಗೇನೆ ಇರೋಕು. ಸೊ ಈಗ 5 ನಿಮಿಷ ಆಟು. ಸೊ ಲೆಟ್ಸ್ ಟೇಸ್ಟ್ ದಿಸ್ ಕಾಫಿ. ಸೊ ದೇರ್ ಯು ಗೋ, ಇಬ್ಬನಿ ಕಾಫಿ ಅವರ ಪ್ಯೂರ್ ಅರೇಬಿಕಾ. ನೋಡಿಕೆ ಬಾರಿ ಲಾಯ್ಕ್ ಕಾಣ್ತೊಟ್ಟು, ಕಲರ್ಲು ಕರಿ ಕಾಫಿ ಅಂತ ಹೇಳಿದ್ರೆ ನನ್ನ ಫೇವ್ರೇಟ್. ಆ್ಯಂಡ್ ನೀವು ಕರಿ ಕಾಫಿನ ಟ್ರೈ ಮಾಡೋಕ್ಕು ಅಂತ ಹೇಳಿದರೆ ಇಬ್ಬನಿ ಕಾಫಿ ಅವ್ರದ್ದು ಇನ್ಸ್ಟೆಂಟ್ ಕಾಫಿ ಇಟ್ಟು, ಕೊಡಗು ಬ್ಲೆಂಡ್ ಇಟ್ಟು, ಪ್ಯೂರ್ ಅರೇಬಿಕಾ ಇಟ್ಟು. ಸೊ ನಿಮ್ಮ ಫೇವ್ರೇಟ್ ಯಾವುದು ಅದನ್ನು ಟ್ರೈ ಮಾಡೋಕ್ಕೆ. ಆ್ಯಂಡ್ ಇಂದು ನಾ ಟ್ರೈ ಮಾಡ್ತೊಳೋದು ಪ್ಯೂರ್ ಅರೇಬಿಕಾ. ನೀವು ಕಾಫಿ ಲವರ್ ಆಗಿದ್ದು, ನಿಮಗೆ ಸ್ಟ್ರಾಂಗ್ ಕಾಫಿ ಬೇಕು, ಅದು ಬೊಳ್ಪಿಗಾಗಿರೋದು ಮಳೆ ಬಾಕನಾಗಿರೋದು, ಒಂದು ಸ್ಟ್ರಾಂಗ್ ಕಾಫಿ ಬೇಕು ಅಂತ ಹೇಳಿದರೆ, 100% ಕಾಫಿ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಹೇಳಿದರೆ, ಯು ಮಸ್ಟ್ ಟ್ರೈ ದಿಸ್ ಪ್ಯೂರ್ ಅರೇಬಿಕಾ ಬೈ ಇಬ್ಬನಿ ಕೂರ್. ಸಖತ್ ಸ್ಟ್ರಾಂಗ್ ಉಟ್ರೆ ಬಾಬ, ನನಗೆ ಸಖತ್ ಲೈಕ್. ಆ್ಯಕ್ಚುಲಿ ನಾ ಟ್ರಾವೆಲ್ ಮಾಡ್ಕನ ಸಾಕಷ್ಟು ಕಾಫಿಗಳ ಟ್ರೈ ಮಾಡೋಳೆ. ಸೊ ತುಂಬ ಕಡೆ ನಾ ಸ್ಟಾಪ್ ಕೊಡ್ತಾ ಇದ್ದೇನೆ ಬೈಕಲ್ಲಿ ಹೋಗೋಣ, ಆ್ಯಂಡ್ ತುಂಬ ಕಡೆ ಕಾಫಿಗಳ ಟ್ರೈ ಮಾಡೋಳೆ. ಆ್ಯಂಡ್ ಇಂದು ಈ ಕಾಫಿನ ಟ್ರೈ ಮಾಡ್ತಾ ಇರೋದು, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾಫಿ ಅಂತ ಹೇಳೋಕ್ಕೆ, ಬಿಕಾಸ್ ನನಗೆ ಕರಿ ಕಾಫಿ ಅಂತ ಹೇಳಿದ್ರೆ ಭಾರಿ ಇಷ್ಟ. ಆ್ಯಂಡ್ ಅದರಲ್ಲೂ ಈ ಇಬ್ಬನಿ ಕಾಫಿ ಅವರ ಈ ಒಂದು ಪ್ಯೂರ್ ಅರೇಬಿಕಾ, ಇದರ ಟೇಸ್ಟೇ ಬೇರೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡೋಕೆ ಆ್ಯಂಡ್ ಮಿಸ್ ಮಾಡಬೇಡಿ ಕಾಫಿನ. ಇದು ಆ್ಯಕ್ಚುಲಿ ಪ್ಯಾಕ್ ಒಳಗಡೆ ಇತ್ತು, ಮೇಡ್ ವಿತ್ ಲವ್. ಹೋಪ್ ಯು ಲವ್ ದಿಸ್ ಐಟಮ್ ಆ್ಯಸ್ ಮಚ್ ಆ್ಯಸ್ ಐ ಡಿಡ್ ಕ್ರಿಯೇಟಿಂಗ್ ಇಟ್. ಯಾ ಡೆಫಿನೆಟ್ಲಿ, ಪ್ಲೀಸ್ ಫೀಲ್ ಫ್ರೀ ಟು ಲೀವ್ ಅ ರಿವ್ಯೂ. ಖಂಡಿತ. ಸೊ ಇಬ್ಬನಿ ಫ್ರಮ್ ದ ಲ್ಯಾಂಡ್ ಆಫ್ ಕೂರ್ಗ್, ಲೆಟ್ಸ್ ಕನೆಕ್ಟ್. ಸೊ ಇವರ ಇನ್ಸ್ಟಾಗ್ರಾಮು ಆ್ಯಂಡ್ ಫೇಸ್ಬುಕ್ಲಿ ಒಳ ಇಬ್ಬನಿ ಕೂರ್ಗ್ ಅಂತ ಹೇಳಿಬಿಟ್ಟು, ಹಾಗೆ ಡಬ್ಲ್ಯೂ 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 ಡಾಟ್ ಇಬ್ಬನಿ ಕೂರ್ಗ್ .com. ಆ್ಯಂಡ್ ಇಲ್ಲಿ ನೀವು ಪ್ರಾಡಕ್ಟ್ಗಳ
ಪ್ರಾಡಕ್ಟ್ ನೋಡೋಕ್ಕೆ ಆ್ಯಂಡ್ ಹಾಗೆ ಪ್ರಾಡಕ್ಟ್ಗಳ ಪರ್ಚೇಸ್ ಕೂಡ ಮಾಡೋಕ್ಕೆ ಆ್ಯಂಡ್ ಹಾಗೆ ಹೇ ತ್ರಿಶೂಲ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ವಿತ್ ಲವ್ ಡೆಫಿನೆಟ್ಲಿ ನನಗಂತೂ ಇಬ್ಬನಿ ಕೂರ್ಗ್ ಅವರ ಪ್ರಾಡಕ್ಟ್ಸ್ ಭಾರಿ ಲೈಕ್ ಅತ್ ಸೊ ಇಂದು ನಾವು ಟ್ರೈ ಮಾಡಿದ್ದು ಪ್ಯೂರ್ ಅರೇಬಿಕಾ ಇಬ್ಬನಿ ಕೂರ್ಗ್ ಅವ್ರದ್ದು ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ನಾ ಈ ಎರಡು ಪ್ರಾಡಕ್ಟ್ಗಳ ಟ್ರೈ ಮಾಡ್ತವಳೆ ಅದರಲ್ಲಿ ಒಂದು ಇನ್ಸ್ಟೆಂಟ್ ಕಾಫಿ ಮತ್ತೊಂದು ಕೊಡಕು ಬ್ಲೆಂಡ್ ಆ್ಯಂಡ್ ಹಾಗೇನೆ ಈ ಎರಡು ಪ್ರಾಡಕ್ಟ್ಗಳ ಟ್ರೈ ಮಾಡಿ ಅದರ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿನೇ ಎಲ್ಲವೂ ನೋಡಿ ಮಿಸ್ ಮಾಡಿದೆ ಸೊ ಇಬ್ಬನಿ ಕೂರ್ಗ್ ಅವರ ಪ್ರಾಡಕ್ಟ್ಗೆ ಕಾಫಿ ಆಗಿರ್ಬೋದು ಸ್ಪೈಸಸ್ ಆಗಿರ್ಬೋದು ಎಲ್ಲಾದರೂ ಆರ್ಡ್ರ್ ಮಾಡೋಕು ಅಂತ ಹೇಳಿದ್ದಾರೆ ನಾ ಈ ವಿಡಿಯೋದ ಎಂಡಲ್ಲಿ ಅವರ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ ಹಾಕಿನೇ ಹಾಗೇನೆ ಇನ್ಸ್ಟಾಗ್ರಾಮ್ ಪೇಜ್ ಇಟ್ಟು ಇಬ್ಬನಿ ಕೂರ್ಗ್ ಅಂತ ಅಲ್ಲಿ ಫಾಲೋ ಮಾಡಿ ಆ್ಯಂಡ್ ಅವಕ್ಕೆ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ಗಳ ನಿಮ್ಮ ಮನೆಗೆ ತರಿಸಿಕೊಳ್ಳೋಕ್ಕೆ ಆ್ಯಂಡ್ ಹಾಗೇನೆ ನೆಕ್ಸ್ಟ್ ವೀಡಿಯೋಲಿ ಸಿಕ್ಕಿನ ಆ್ಯಂಡ್ ಹೋದಕ್ಕಿಂತ ಮೊದಲು ಒಂದು ಮಾತು ಹೇಳೋಕ್ಕು ಎಂತಂತೇಳಿ ಲಾಕ್ಡೌನ್ ಮುಗ್ದಿಟ್ಟು ಆದರೆ ಕೊರೋನಾ ವೈರಸ್ ಮುಗ್ದಿಟ್ಟ ಎಲ್ಲೇ ನಾವು ಗೊತ್ತಲೆ ವ್ಯಾಕ್ಸಿನೇಷನ್ ಆಗಲಿ ಅಂತ ಹೇಳಿದ್ರೆ ಆದಷ್ಟು ಬೇಗ ವ್ಯಾಕ್ಸಿನೇಷನ್ ಮಾಡಿಸಿಕೊಳ್ಳಿ ಆ್ಯಂಡ್ ಕೆಲಸ ಅದು ಇದು ಅಂತೇಳಿ ಹೊರಗೆ ಹೋಗೋಣ ಸೋಷಿಯಲ್ ಡಿಸ್ಟ್ಯಾನ್ಸಿಂಗ್ ಮೇಂಟೈನ್ ಮಾಡಿ ಹಾಗೇನೆ ಮಾಸ್ಕ್ ಹಾಕ್ಕೊಳ್ಳಿ ಸೇಫ್ ಆಗಿರಿ ಥ್ಯಾಂಕ್ ಯು